ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ಈ ಜ್ಯೋತಿಷಿಗಳತ್ರ ಬರ್ತಕ್ಕಂತವರೆಲ್ಲ ಕೇಳುವಂತ ಒಂದು ಪ್ರಶ್ನೆ ಅಂದ್ರೆ ನಮಗೆ ಯಾಕೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಸ್ವಾಮಿ ನಾವು ಯಾರಿಗೂ ಯಾವ ಅನ್ಯಾಯವನ್ನು ಮಾಡಿದವರಲ್ಲ ಆದರೂ ನಮಗೆ ಕಷ್ಟಗಳು ಬಂದು 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 ತೊಂದರೆ ಕೊಡ್ತಾ ಇದ್ದಾವೆ ಒಂದು ತೀರಿದ್ರೆ ಒಂದು ಕಷ್ಟ ಒಂದು ತೀರಿದ್ರೆ ಒಂದು ಕಷ್ಟ ಒಂದು ಸರ್ತಿ ರೋಗ ಆ ರೋಗಕ್ಕೆ ಔಷಧಿ ಔಷಧಿ ಖರ್ಚು ಆಸ್ಪತ್ರೆ ಖರ್ಚು ಅದು ನನಗಾದ ಕೂಡಲೇ ಮನೆಯಲ್ಲಿ ಅವರಿಗಾಗುತ್ತೆ ನಮ್ಮ ಯಜಮಾನರಿಗಾಗುತ್ತೆ ನನ್ನ ಮಕ್ಕಳಿಗೆ ಬರುತ್ತೆ ನಮ್ಮ ಅತ್ತೆ ಮಾವನಿಗೆ ತೊಂದರೆಗಳು ಬರ್ತವೆ ಹೀಗಾಗಿ ನಾವು ಕಷ್ಟಗಳನ್ನ ಪಡ್ತಾನೆ ಇರಬೇಕಾಗಿ ಬರ್ತಾ ಇದೆ ಏನು ಮಾಡಿದರೂ ನಮ್ಮ ಹತ್ರ ಹಣ ನಿಲ್ಲತಾ ಇಲ್ಲ ಇದನ್ನು ಬಹಳ ಹೇಳ್ತಾರೆ ಏನು ಮಾಡಿದರೂ ಹಣ ನಿಲ್ಲತಾ ಇಲ್ಲ ಇದಕ್ಕೆ ಕಾರಣ ಏನು ಅನ್ನೋದನ್ನ ತಾವು ದಯವಿಟ್ಟು ಹೇಳಬೇಕು ಅಂತ ಹೇಳ್ತಾರೆ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನದ ಒಂದು ಸಣ್ಣ ಜ್ಯೋತಿಷ್ಯದ ವಿಷಯ ತಿಳಿದುಕೊಳ್ಳತಕ್ಕಂತ ಈ ವಿಡಿಯೋದಲ್ಲಿ ನೀವು ನೀಚಭಂಗ ರಾಜಯೋಗ ಅಂದ್ರೆ ಏನು ಅಂತ ತಿಳ್ಕೊತ್ತೀವಿ ನೀಚಭಂಗ ರಾಜಯೋಗ ಅಂದ್ರೆ ಯಾವುದಾದರೂ ಗ್ರಹವು ನೀಚವಾಗಿದ್ದು ಆ ಗ್ರಹವು ಯಾವ ರಾಶಿಯಲ್ಲಿ ನೀಚವಾಗಿದೆಯೋ ಆ ರಾಶ್ಯಾಧಿಪತಿಯು ಚಂದ್ರನಿಗೆ ಕೇಂದ್ರದಲ್ಲಿದ್ದರೆ ನೀಚಭಂಗವಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದನ್ನ ನಾವು ಒಂದು ಉದಾಹರಣೆಯ ಒಂದು ಸಹಿತ ಶ್ಲೋಕದ ಆಧಾರದಿಂದ ವಿಚಾರ ಮಾಡಬಹುದು ಮೊದಲನೆಯದಾಗಿ ಶ್ಲೋಕವು ಏನಂತ ಹೇಳುತ್ತೆ ಅಂದ್ರೆ ನೀಚಸ್ಥಿತೋ ಜನ್ಮನಿ ಯೋ ಗ್ರಹ ನೀಚಸ್ಥಿತೋ ಜನ್ಮನಿ ಯೋ ಗ್ರಹ ಸ್ಯಾದ್ ತದ್ ರಾಶಿನಾಥೋ ಅಪಿ ತದುಚ್ಛನಾಥ ಸ ಚಂದ್ರಲಗ್ನಾದ್ ಯದಿ ಕೇಂದ್ರವರ್ತಿ ಸ ಚಂದ್ರಲಗ್ನಾದ್ ಯದಿ ಕೇಂದ್ರವರ್ತಿ ರಾಜಾ ಭವೇದ್ ಧಾರ್ಮಿಕ ಚಕ್ರವರ್ತಿ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಇದರ ಅರ್ಥ ಹೇಗೆ ಅಂತ ನೋಡಿ ಮೊದಲನೆಯದಾಗಿ ಏನಾಗುತ್ತೆ ಅಂದರೆ ನಾವು ಹುಟ್ಟಿದ ಸಮಯದಲ್ಲಿ ಕೆಲವು ಗ್ರಹಗಳು ನೀಚ ಆಗ್ಬಿಡುತ್ತೆ ಅಂದರೆ ಮೇಷ ಸೂರ್ಯನಿಗೆ ತುಲಾ ನೀಚ ಅವನು ಆ ರಾಶಿಯಲ್ಲಿರೋದು ಚಂದ್ರನಿಗೆ ವೃಶ್ಚಿಕ ನೀಚ ಆ ಚಂದ್ರನು ವೃಶ್ಚಿಕ ರಾಶಿಯಲ್ಲಿರೋದು ಅಥವಾ ಕುಜನಿಗೆ ಕರ್ಕಾಟಕ ನೀಚ ಅವನು ಕರ್ಕಾಟಕ ರಾಶಿಯಲ್ಲಿರೋದು ಹೀಗೆ ಯಾವ ಯಾವ ನೀಚ ರಾಶಿಗಳು ಆಯ ತಮ್ಮ ತಮ್ಮ ಗ್ರಹಗಳು ಆಯಾ ನೀಚ ರಾಶಿಗಳಲ್ಲಿರೋದು ಆದರೆ ನೀಚದಲ್ಲಿ ಇದ್ದರೂ ನೀಚ ಭಂಗ ಆಗುತ್ತೆ ಅನ್ನಬೇಕಾದ್ರೆ ಅಂದರೆ ಆ ಗ್ರಹಗಳ ನೀಚತ್ವವು ಕ್ಯಾನ್ಸಲ್ ಆಗಿ ಅದು ಇದ್ದಿದ್ರಲ್ಲಿ ಅನುಕೂಲ ಯೋಗಾನೇ ಕೊಡುತ್ತೆ ಅಂತ ಹೇಳಬೇಕಾದ್ರೆ ಶಾಸ್ತ್ರದಲ್ಲಿ ಬೇರೆ ಗ್ರಹದ ಸ್ಥಿತಿಯನ್ನು ನೋಡಬೇಕಾಗುತ್ತೆ ಏನು ಸೂರ್ಯನು ನೀಚನಾಗಿ ಉದಾಹರಣೆಗೆ ತುಲಾರಾಶಿಯಲ್ಲಿ ಇದ್ದಾನೆ ತುಲಾದಲ್ಲಿ ಸೂರ್ಯ ನೀಚ ಆದರೆ ಆ ರಾಶ್ಯಾಧಿಪತಿಯಾದಂಥ ಗ್ರಹನು ಶುಕ್ರನ ರಾಶಿಯಲ್ಲಿ ಸೂರ್ಯನು ನೀಚನಾಗಿದ್ದಾನೆ ಆ ಶುಕ್ರಗ್ರಹನೇನಾದರೂ ಚಂದ್ರನಿಗೆ ಕೇಂದ್ರದಲ್ಲಿದ್ದರೆ ಚಂದ್ರಕೇಂದ್ರ ಅಂದರೆ ಚಂದ್ರ ಇರೋ ಜಾಗ ಅಲ್ಲಿಂದ ನಾಲ್ಕನೇ ಮನೆ ಅಲ್ಲಿಂದ ಏಳನೇ ಮನೆ ಆ ಚಂದ್ರನಿಂದ ಹತ್ತನೇ ಮನೆ ಇವೆಲ್ಲ ಚಂದ್ರಕೇಂದ್ರಗಳು ಈ ಚಂದ್ರಕೇಂದ್ರದಲ್ಲಿ ಏನಾದರೂ ಶುಕ್ರನು ಇದ್ದರೆ ಅಂದರೆ ಯಾವ ರಾಶಿಯಲ್ಲಿ ಸೂರ್ಯನು ನೀಚನಾಗಿದ್ದಾನೋ ಆ ರಾಶ್ಯಾಧಿಪತಿಯಾದಂಥ ಶುಕ್ರನು ಚಂದ್ರಕೇಂದ್ರದಲ್ಲಿದ್ದರೆ ಆಗ ನೀಚ ಭಂಗವೂ ಆಗಿ ಅವನು ಧಾರ್ಮಿಕ ಚಕ್ರವರ್ತಿ ಆಗ್ತಾನೆ ಉತ್ತಮ ರಾಜನಾಗ್ತಾನೆ ಅಂದರೆ ಧಾರ್ಮಿಕವಾಗಿ ಅವನು ಮುಂದುವರಿಯುತ್ತಾನೆ ಜೊತೆಗೆ ಅವನು ರಾಜ ಸಮಾನನಾಗಿ ಭೋಗಭಾಗ್ಯಗಳನ್ನ ಅನುಭವಿಸ್ತಾನೆ ಅಂತ ಅರ್ಥ ಈಗಿನ ಕಾಲಕ್ಕೆ ರಾಜರು ಇಲ್ಲ ಆದ್ದರಿಂದ ಇನ್ನೊಂದು ಯೋಗಾನು ಅದರಲ್ಲಿ ಹೇಳಿದ್ದಾರೆ ಏನು ಅದೇ ಸೂರ್ಯನು ಉಚ್ಚನಾಗುವ ರಾಶಿ ಯಾವುದೋ ಅದೇ ಸೂರ್ಯನು ಉಚ್ಚನಾಗ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಆ ರಾಶಿಯಾಧಿಪತಿಯಾದಂಥ ಕುಜನು ಚಂದ್ರನಿಗೆ ಕೇಂದ್ರದಲ್ಲಿದ್ದರೆ ಆಗಲೂ
ಈ ನೀಚ ಭಂಗ ರಾಜಯೋಗವು ಉಂಟಾಗ್ತದೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಸೂರ್ಯನಿಂದ ಚಂದ್ರನಿಂದ ಕೇಂದ್ರಗಳು, ಚಂದ್ರ ಇರೋ ಜಾಗ ನಾಲ್ಕನೇ ಮನೆ, ಚಂದ್ರನಿಂದ ನಾಲ್ಕನೇ ಮನೆ, ಚಂದ್ರನಿಂದ ಏಳನೇ ಮನೆ, ಚಂದ್ರನಿಂದ ಹತ್ತನೇ ಮನೆ. ಈ ಜಾಗದಲ್ಲಿ ಏನಾದರೂ ಕುಜನು ಇದ್ದರೆ ನೀಚ ಸೂರ್ಯನ ನೀಚತ್ವ ಭಂಗ ಆಗಿ ಅವನು ಸಣ್ಣ ರಾಜಯೋಗ ಕೊಡುವುದಕ್ಕೆ ಸಮರ್ಥನಾಗ್ತಾನೆ ಅಂತ. ಹೀಗೆ ಬೇರೆ ಎಲ್ಲ ಗ್ರಹಗಳಿಗೂ ಕಲ್ಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಮುಕ್ತಾಯ ಮಾಡಿ ಇದ್ದೇನೆ. ಇದು ಜ್ಯೋತಿಷ್ಯಾಭ್ಯಾಸಿಗಳಿಗೆ, ಈಗೀಗ ಜ್ಯೋತಿಷ್ಯ ಕಲ್ತ್ಕೊಂಡು ಪದಾರ್ಪಣ ವೃತ್ತಿಗೆ ಪದಾರ್ಪಣ ಮಾಡ್ತಿರ್ತಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಷಯನ ತಮಗೆ ತಿಳಿಸಿದ್ದೇನೆ. ಧನ್ಯವಾದಗಳು.